ಒಂದು ಕಾಲೇಜಲ್ಲಿ ಮೂರು ಜನ ಸ್ನೇಹಿತರು ಓದ್ತಾ ಇದ್ರು. ಆಕಾಶ್, ಆಯುಷ್ ಮತ್ತೆ ಮಹೇಶ್. ಮೂರು ಜನ ಹಾಸ್ಟೆಲ್ ಅಲ್ಲಿ ಇದ್ರು. ಆಯುಷ್ ನ ಹಾಸ್ಟೆಲ್ ದೂರ ಮತ್ತೆ ಬೇರೆನೇ ಇತ್ತು. ಮಹೇಶ್, ಆಯುಷ್ಗೆ ಫೋನ್ ಮಾಡು, ಫಿಲಂ ನೋಡಕ್ ಹೋಗೋಣ. ಆಯುಷ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನಾನು ಆಕಾಶ್ ಮೂವಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದೀವಿ, ನೀನು ಬಂದ್ಬಿಡು. ಹಾ, ಖಂಡಿತ ಬರ್ತೀನಿ. ಹೋದ್ ಸತಿ ನಾನ್ ಫಿಲಂ ಕರ್ಕೊಂಡು ಹೋಗಿದ್ದೆ, ಈ ಸತಿ ನೀವ್ ಕರ್ಕೊಂಡು ಹೋಗ್ಬೇಕು. ಹಾ ನೆನ್ಪಿದೆ. ಹಾ ಕೇಳು, ರಾತ್ರಿ 9-12 ಗಂಟೆ ಶೋಗ್ ಹೋಗೋಣ. ಸರಿ ಆಯ್ತು. ಮೂರು ಜನ ಸಿನಿಮಾ ನೋಡೋ ಪ್ಲಾನ್ ಮಾಡ್ತಾರೆ, ರಾತ್ರಿ ಅದು 12 ಗಂಟೆಗೆ. ಮೂರು ಜನ ಊಟ ಮಾಡ್ಕೊಂಡು ಸಿನಿಮಾ ನೋಡೋದಿಕ್ಕೆ ಅಂತ ಹೊರಡ್ತಾರೆ. ಆ ಸಿನಿಮಾ ದೋ ಗಜ್ ಜಮೀನ್ ಕೆ ನೀಚೆ ಭೂತದ ಹಾರರ್ ಸಿನಿಮಾ ಆಗಿತ್ತು. ಮೂರು ಜನ ಸಿನಿಮಾ ನೋಡ್ಕೊಂಡು ಖುಷಿಯಿಂದ ಹೊರಗ್ ಬರ್ತಾರೆ, ಮತ್ತೆ ಟಾಂಗಾ ಗಾಡಿಗೆ ಹೋಗಿ ಕುತ್ಕೋತಾರೆ. ರಿಕ್ಷಾದವನು ಗಾಡಿನ ಎಳ್ಕೊಂಡು ಹೋಗ್ತಾ ಇದ್ದ. ಮೂರು ಜನ ಸ್ನೇಹಿತರು ಆ ಗಾಡಿನಲ್ಲಿ ಕುತ್ಕೊಂಡಿದ್ರು. ಆಕಾಶ್ ಮತ್ತೆ ಮಹೇಶ್ ನ ಹಾಸ್ಟೆಲ್ ಪಕ್ಕದಲ್ಲೇ ಇತ್ತು, ಆಯುಷ್ ದೂರದ ಹಾಸ್ಟೆಲ್ ಅಲ್ಲಿದ್ದ. ರಿಕ್ಷಾ ನಿಲ್ಸಿ, ನಾವಿಬ್ರು ಇಲ್ಲೇ ಇಳಿತೀವಿ. ಸರಿ ಆಯುಷ್, ಹುಷಾರಾಗೋಗು. ಬಾಬಾಯ್. ನಾಳೆ ಸಿಗೋಣ ಕಾಲೇಜಲ್ಲಿ. ಬಾಬಾಯ್. ಇಬ್ರು ಸ್ನೇಹಿತರು ಇಳ್ದು ಹೊರಟೋಗ್ತಾರೆ. ಆಯುಷ್ ಕೂಡ ರಿಕ್ಷಾಯಿಂದ ಇಳ್ದು ಒಂದು ಮೂಲೆನಲ್ಲಿ ಸುಸು ಮಾಡಕ್ ಹೋದ. ಅವನು ಪಕ್ಕದಲ್ಲೇ ಅವನ ಗಮನ ಹೋಗತ್ತೆ, ಆಮೇಲೆ ಅವನು ಭಯ ಆಗತ್ತೆ. ಅಲ್ಲಿ ಮದುವೆ ಹೆಣ್ಣಿನ ಕೈ ಕಟ್ಟಾಗಿ ಬಿದ್ದಿತ್ತು. ಅವಳ ಕೈಯಲ್ಲಿ ಒಡವೆ, ಬಳೆ, ಉಂಗುರ ಎಲ್ಲಾ ಕೂಡ ಬಿದ್ದಿತ್ತು. ಆಯುಷ್ ಹೆದರ್ಕೊಂಡು ರಿಕ್ಷಾ ಕಡೆ ಓಡ್ ಹೋಗ್ತಾನೆ, ಮತ್ತೆ ರಿಕ್ಷಾದಲ್ಲಿ ಕೂತ್ಕೋತಾನೆ. ಅವನಿಬ್ರು ಸ್ನೇಹಿತರು ಹೊರಟೋಗಿದ್ರು, ಹಾಗಾಗಿ ರಿಕ್ಷಾದವನ್ಗೆ ಹೇಳ್ತಾನೆ, ಅಣ್ಣ ರಿಕ್ಷಾನ ಸ್ವಲ್ಪ ವೇಗವಾಗಿ ಓಡಿಸಿ, ನಾನ್ ಬೇಗ ಹಾಸ್ಟೆಲ್ಗೆ ಹೋಗ್ಬೇಕು. ಸರ್, ಏನಾಯ್ತು, ನೀವ್ ತುಂಬಾ ಗಾಬರಿಯಾಗಿದ್ದೀರಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ನಾನ್ ಹಾಗೆ ಬೇಗ ಹೋಗ್ಬೇಕು ಅನ್ಕೊಂಡೆ. ತಡರಾತ್ರಿ ಆಗಿದೆ, ಸ್ಮಶಾನ ರೋಡ್ ಅಲ್ಲಿ ನಾವಿಬ್ರು ಮಾತ್ರ ಇದೀವಿ. ನೀವ್ ಯಾವ ರೀತಿ ಓಡ್ ಬಂದ್ರು ಮತ್ತೆ ನಿಮ್ ಮುಖ ನೋಡ್ತಿದ್ರೆ ಅದ್ರಿಂದ ಗೊತ್ತಾಗುತ್ತೆ ಏನೋ ವಿಷಯ ಇದೆ ಅಂತ. ನೀವ್ ಯಾಕೆ ಹೆದರ್ಕೊಂಡಿದ್ದೀರಾ ಹೇಳಿ, ನನ್ ಕೈಯಲ್ಲಾದ್ರೆ ಸಹಾಯ ನಾನ್ ಖಂಡಿತ ಮಾಡ್ತೀನಿ. ಅಣ್ಣ, ನನ್ನ ಹಾಸ್ಟೆಲ್ ಬೇಗ ಕರ್ಕೊಂಡೋಗಿ ಅದೊಂದು ಸಹಾಯ ಮಾಡಿ ಸಾಕು. ನೋಡಿ, ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನೀವು ನನ್ನ ಹತ್ರ ಹೇಳಿ, ನಾನು ಹಾಗೆ ಕೇಳಿಸ್ಕೊಂಡು ಹಾಸ್ಟೆಲ್ ಹತ್ರ ವೇಗವಾಗಿ ಹೋಗ್ತೀನಿ. ರಿಕ್ಷಾದವನು ನಿಧಾನವಾಗಿ ಹೋಗ್ತಾ ಇದ್ದ. ಆಯುಷ್ ರಿಕ್ಷಾದವನ್ಗೆ ಆ ಕೈ ಬಗ್ಗೆ ಹೇಳ್ತಾನೆ. ಆಯುಷ್ ಅರ್ಧ ದಾರಿ ತಲುಪಿರ್ಬಹುದು, ಆಗ ರಿಕ್ಷಾದವನು ಬ್ರೇಕ್ ಹಾಕ್ತಾನೆ. ಅಣ್ಣ, ರಿಕ್ಷಾ ಯಾಕೆ ನಿಲ್ಸಿದ್ರಿ? ಏನಾಯ್ತು? ಏನು ಇಲ್ಲ, ಒಂದ್ ನಿಮಿಷ ನೀವ್ ಕೆಳಗಿಳಿರಿ. ಆದ್ರೆ ಏನಾಯ್ತು? ಅಯ್ಯೋ, ಏನು ಆಗಿಲ್ಲ, ನೀವ್ ಸ್ವಲ್ಪ ಕೆಳಗಿಳಿರಿ, ನಾನು ಸೀಟ್ ಕೆಳಗಿಂದ ಏನೋ ಒಂದು ವಸ್ತುನ ತೆಗಿಬೇಕು. ಆಯುಷ್ಗೆ ಏನು ಅರ್ಥನೇ ಆಗ್ತಾ ಇರಲ್ಲ, ಹೆದರ್ಕೊಂಡು ನಡಕ್ತಾ ಇದ್ದ. ಜೊತೆಗೆ ಆ ರಿಕ್ಷಾ ಓಡಿಸೋನು ಕೂಡ ವಿಚಿತ್ರವಾಗಿ ನಡ್ಕೋತಿದ್ದ. ಆಯುಷ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ರಿಕ್ಷಾಯಿಂದ ಕೆಳಗಿಳಿತಾನೆ. ಆಯುಷ್ ಮೊಬೈಲ್ ನೋಡ್ತಾನೆ, ಮಧ್ಯರಾತ್ರಿ 12:30 ಆಗಿರತ್ತೆ. ಅವನು ನೋಡ್ತಾನೆ, ರಿಕ್ಷಾದವನು ಸೀಟ್ ಅನ್ನ ತೆಗೆದು ಬಿಡ್ತಾನೆ. ಅದ್ರ ಕೆಳಗಡೆಯಿಂದ ಒಂದು ಬಾಕ್ಸ್ ಕಾಣಿಸತ್ತೆ, ಅದನ್ನ ಓಪನ್ ಮಾಡಿ ಆಯುಷ್ಗೆ ಹೇಳ್ತಾನೆ, ಅಣ್ಣ ಸ್ವಲ್ಪ ಇದನ್ ನೋಡಿ. ಆಯುಷ್ ಹತ್ರ ಬಂದು ಆ ಬಾಕ್ಸ್ ಅನ್ನ ನೋಡ್ತಾನೆ, ಮತ್ತೆ ಹೆದರ್ಕೋತಾನೆ. ಹೆದರ್ಕೊಂಡು ತುಂಬಾ ಜೋರ ಕೂಕೋತಾನೆ. ಏನಿದ ಅದೇ ಕೈಯ, ನೀವ್ ನೋಡಿದ್ರಲ್ಲ ಅದು. ರಿಕ್ಷಾದ ಒಂದು ಧ್ವನಿ ಬದಲಾಗಿರತ್ತೆ, ಭೂತದ ತರ. ಆಯುಷ್ ನೋಡ್ತಾನೆ, ಮತ್ತೆ ತುಂಬಾ ಜೋರಾಗಿ ಹಾಸ್ಟೆಲ್ ಕಡೆ ಓಡ್ ಹೋಗ್ತಾನೆ. ತುಂಬಾ ಜೋರಾಗಿ ಓಡ್ತಾ ಅವನು ಹಾಸ್ಟೆಲ್ಗೆ ಹೋಗ್ತಾನೆ. ಹಾಸ್ಟೆಲ್ ಗೇಟ್ ನಲ್ಲಿ ವಾಚ್ಮ್ಯಾನ್ ಕೂತಿದ್ದ. ಏನಾಯ್ತು, ಯಾಕೆ ನೀವ್ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ವಾಚ್ಮ್ಯಾನ್, ಮೊದ್ಲು ಗೇಟ್ ಅನ್ನ ತೆಗಿ. ಗೇಟ್ ಅನ್ನ ತೆಗಿತೀನಿ, ಆದ್ರೆ ಯಾಕ್ ಗಾಬರಿಯಾಗಿದ್ದೀರಾ? ಆಯುಷ್ ವಾಚ್ಮ್ಯಾನ್ ಮೇಲೆ ಕಿರ್ಚಾಡ್ಕೊಂಡು ಹೇಳ್ತಾನೆ, ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ, ಗೇಟ್ ತೆಗಿರಿ. ವಾಚ್ಮ್ಯಾನ್ ಗೇಟ್ ತೆಗಿತಾನೆ, ಅವನು ಒಳಗಡೆ ಬರ್ತಾನೆ. ವಾಚ್ಮ್ಯಾನ್ ಆಯುಷ್ಗೆ ಒಂದ್ ಗ್ಲಾಸ್ ನೀರ್ ಕೊಡ್ತಾನೆ. ನಿಮಗ್ ನನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ, ನಾನ್ 2 ವರ್ಷದಿಂದ ಇಲ್ಲಿ ಕೆಲ್ಸ ಮಾಡ್ತಾ ಇದೀನಿ. ನೀವು ನನ್ನ ಹತ್ರ ನಿಮ್ ತೊಂದ್ರೆ ಹೇಳ್ಬೋದು, ಒಂದ್ ವೇಳೆ ನನ್ ಕೈಯಲ್ಲಿ ಸಹಾಯ ಮಾಡಕ್ಕಾದ್ರೆ ನಾನ್ ಖಂಡಿತ ಸಹಾಯ ಮಾಡ್ತೀನಿ, ಪರವಾಗಿಲ್ಲ ಹೇಳಿ. ಆಯುಷ್ ಅನ್ಕೊಂಡ, ಗೇಟ್ ಕ್ಲೋಸ್ ಆಗಿದೆ ಹಾಗಾಗಿ ನಾನು ಸುರಕ್ಷಿತವಾಗಿದ್ದೀನಿ ಅಂತ, ಹಾಗಾಗಿ ವಾಚ್ಮ್ಯಾನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಮೂವಿ ನೋಡಾದ್ಮೇಲೆ ಒಂದ್ ರಿಕ್ಷಾ ಅಲ್ಲಿ ಬಂದೆ, ನನ್ಗೆ ಅರ್ಜೆಂಟ್ ಆಗಿ ಟಾಯ್ಲೆಟ್ ಬಂತು. ನಾನ್ ರಿಕ್ಷಾಯಿಂದ ಇಳಿದು ಒಂದ್ ಕಡೆ ಟಾಯ್ಲೆಟ್ ಮಾಡಿದೆ, ಅಲ್ಲಿ ಒಂದು ಹುಡುಗಿಯ ಕೈ ಇತ್ತು, ಅದು ಕಟ್ಟಾಗಿ ಬಿದ್ದಿತ್ತು. ಆ ಕೈಗೆ ಮೆಹಂದಿ ಹಾಕಿತ್ತು, ಮತ್ತೆ ಚಿನ್ನದ ಬಳೆ, ಚಿನ್ನದ ಒಡವೆಗಳೆಲ್ಲ ಇತ್ತು. ಆ ಕೈ ನನಗೆ ಕಾಣಿಸ್ತು. ಅದಾದ್ಮೇಲೆ ರಿಕ್ಷಾ ಅವನ್ಗೆ ನಾನು ಈ ವಿಷಯ ಹೇಳಿದೆ, ರಿಕ್ಷಾ ಅವನು ಕೂಡ ಸೇಮ್ ಅದೇ ಕೈನ ತೋರಿಸ್ದ. ಅದಕ್ಕೆ ನಾನು ಓಡ್ತಾ ಓಡ್ತಾ ಬೇಗ ಹಾಸ್ಟೆಲ್ಗೆ ಬಂದೆ, ಯಾಕಂದ್ರೆ ಅವನು ದೇವ, ಇಷ್ಟೇನೆ ವಿಷಯ. ಓಕೆ, ಪರವಾಗಿಲ್ಲ ಬಿಡಿ, ನೀವ್ ಹೋಗಿ ವಿಶ್ರಾಂತಿ ತಗೊಳ್ಳಿ. ಆಯುಷ್ ಮುಂದೆ ಹೋಗ್ತಾನೆ, ಆಗ ಹಿಂದೆಯಿಂದ ವಾಚ್ಮ್ಯಾನ್ ಹೇಳ್ತಾನೆ, ಒಂದ್ ನಿಮಿಷ ಇಲ್ಲಿ ನೋಡಿ. ಆಯುಷ್ ಹಿಂದೆ ತಿರುಗಿ ನೋಡ್ತಾನೆ, ವಾಚ್ಮ್ಯಾನ್ ಕೈಯಲ್ಲೂ ಕೂಡ ಅದೇ ಕೈ ಇರತ್ತೆ, ಮದುವೆ ಹೆಣ್ಣಿನ ಮೂರ್ತ ಹೋಗಿರೋ ಕೈ ಆಗಿರತ್ತೆ. ಏನು ಇದು, ಅದೇ ಕೈಯಾ?
ಆಯುಷ್ ಹಾಸ್ಟೆಲ್ ಒಳಗಡೆ ಹೋಗೋದನ್ನ ಬಿಟ್ಟು ಹೊರಗಡೆ ಓಡ್ ಬರ್ತಾನೆ. ಅವನೊಂದು ಕಲ್ಲನ್ನ ಎಡವಿ ಬಿದ್ದು ಹೋಗ್ತಾನೆ. ಆಯುಷ್ ಕಣ್ಬಿಟ್ಟಾಗ ನೋಡ್ತಾನೆ ಅವನೊಂದು ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಅವನ ಪಕ್ಕದಲ್ಲಿ ಅವರ ಅಪ್ಪ ಅಮ್ಮ ಕೂಡ ಇರ್ತಾರೆ. ಡಾಕ್ಟರ್ ಒಳಗಡೆ ಬರ್ತಾರೆ, ಅವ್ರ ಜೊತೆ ಒಬ್ಳು ನರ್ಸ್ ಕೂಡ ಇದ್ಲು. ಅವಳ ಕೈನಲ್ಲಿ ಒಂದು ಟ್ರೇ ಕೂಡ ಇರತ್ತೆ. ಆ ಟ್ರೇನ ಒಂದು ಬಟ್ಟೆನಲ್ಲಿ ಮುಚ್ಚಿರ್ತಾರೆ. ನೀವೆಲ್ಲ ಸ್ವಲ್ಪ ಹೊರಗೋಗಿ. ಆಯುಷ್ ಚೆಕಪ್ ನ ಡಾಕ್ಟರ್ ಮಾಡ್ತಾರೆ. ನೀನು ಚೆನ್ನಾಗೇ ಇದೀಯ, ನಿನ್ಗೇನು ಆಗಿಲ್ಲ. ಆದ್ರೆ ಯಾಕೆ ನಿನ್ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆ? ಏನಾಯ್ತು ನಿನ್ಗೆ? ಯಾಕ್ ನೀನು ಇಲ್ಲಿ ಬಂದೆ? ನೀನು ಕಸದಲ್ಲಿ ಬಿದ್ದು ಪೂರ್ತಿ ಕೊಳಕಾಗಿದ್ದೆ, ಅಷ್ಟಕ್ಕೂ ಅಂತದ್ ಏನಾಯ್ತು? ನನ್ಗೆ ಭಯ ಆಗ್ತಿದೆ, ಆ ಹುಡುಗಿಯ ಕೈ. ಆಯುಷ್ ಡಾಕ್ಟರ್ಗೆ ಹಿಂದೆ ನಡೆದಿದ್ದಂತ ಎಲ್ಲಾ ಘಟನೆನೂ ಹೇಳ್ತಾನೆ. ಡಾಕ್ಟರ್ ನರ್ಸ್ ಕಡೆ ಸನ್ನೆ ಮಾಡ್ತಾರೆ. ನರ್ಸ್ ಅಲ್ಲಿಗ್ ಬರ್ತಾಳೆ, ಟ್ರೇ ಮೇಲಿದ್ದಂತ ಬಟ್ಟೆನ ತೆಗ್ದು, ಇದು ಅದೇ ಕೈಯ ನೋಡಿ, ಸ್ವಲ್ಪ ಸರಿಯಾಗಿ ಹೇಳಿ. ಆಯುಷ್ ನೋಡ್ತಿದ್ದ ಹಾಗೆ ಮೂರ್ಛೆ ಹೋಗ್ತಾನೆ. ಇದಕ್ಕಿದ್ದ ಹಾಗೆ ಡಾಕ್ಟರ್ ಮತ್ತೆ ನರ್ಸ್ ಮಾಯ ಆಗೋಗ್ತಾರೆ. ತಿಂಗಳ ನಂತರ ಆಯುಷ್ ಅಪ್ಪ ಅಮ್ಮ ಅವನ ಬಗ್ಗೆ ಯೋಚನೆ ಮಾಡ್ತಿದ್ರು. ಅವನು ಹುಚ್ಚಂತರ ಆಗೋಗಿದ್ದ. ಆಗ ಆಯುಷ್ನ ಮಾಮ ಒಬ್ಬ ಸಾಧುನ ಕರ್ಕೊಂಡು ಅವ್ರ ಮನೆಗ್ ಬರ್ತಾರೆ. ಸಾಧು ಆಯುಷ್ನ ನೋಡ್ತಾನೆ. ಇವನಿಗೆ ದೆವ್ವದ ಕಾಟ ಇದೆ, ದೆವ್ವ ಇವನ್ನ ಸಾಯಿಸ್ಬೇಕು ಅನ್ಕೊಂತಿದೆ. ಸಾಧು ಮಾತನ್ನ ಕೇಳಿ ಆಯುಷ್ ಅಪ್ಪ ಅಮ್ಮ ಹೆದರ್ಕೋತಾರೆ. ಆದ್ರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರ ಏನಿದೆ? ಕಾರಣ ಅಂತೂ ಇದೆ, ಅದಕ್ಕೆ ಹೋಮ ಮಾಡ್ಬೇಕಾಗಿದೆ. ಆಗ ನಮ್ಗೆ ಗೊತ್ತಾಗುತ್ತೆ ಇದ್ರಿಂದ ಯಾರಿರೋದು ಅಂತ, ಹಾಗೆ ಕಾರಣ ಏನು ಅಂತ. ಸಾಧು ಹೋಮ ಮಾಡ್ತಾನೆ, ಮತ್ತೆ ಭೂತದ ಹತ್ರ ಮಾತಾಡ್ತಾನೆ. ಅಷ್ಟಕ್ಕೂ ನೀನು ಆಯುಷ್ ಹಿಂದೆ ಯಾಕೆ ಬಿದ್ದಿದ್ಯ? ಅವನು ನನ್ನ ಗುಂಡಿ ಮೇಲೆ ಸುಸ್ಸು ಮಾಡ್ದ. ನಾನು ಮದುವೆ ದಿನಾನೇ ಸತ್ ಹೋಗಿದ್ದೆ, ಅದ್ರ ಜೊತೆಗೆ ನನ್ನ ಮೇಲೆ ಇವನು ಸುಸ್ಸು ಮಾಡ್ಬಿಟ್ಟ. ಈಗ ನಾನು ಇವನನ್ನ ಸಾಯಿಸಿ ಮದುವೆ ಮಾಡ್ಕೋತೀನಿ, ಆಗ ನಾವಿಬ್ರು ಏಳೇಳು ಜನ್ಮಕ್ಕೂ ಒಟ್ಟಿಗಿರ್ತೀವಿ. ಇದಂತೂ ಸಾಧ್ಯ ಇಲ್ಲ, ನಾನು ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಅವನಿನ್ನ ಚಿಕ್ಕವನು, ಅವನನ್ನ ಕ್ಷಮಿಸ್ಬಿಡು, ಅವನ್ನ ಬಿಟ್ಬಿಡು, ಇಲ್ಲಾಂದ್ರೆ ನಿನ್ನ ಆತ್ಮನ ಬಾಟ್ಲಲ್ಲಿ ಬಂಧಿಸ್ಬಿಡ್ತೀನಿ. ಕ್ಷಮೆ ಗಿಮೆ ಇಲ್ಲ ನನ್ಗೇನು ಗೊತ್ತಿಲ್ಲ, ಇವನು ನನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಅವನ ಜೊತೆ ವಾದ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಅನ್ಕೋತಾನೆ. ಹಾಗಾಗಿ ಸಾಧು ತನ್ನ ಮಂತ್ರದ ಬಲದಿಂದ ಅವನನ್ನ ವಶಪಡಿಸ್ಕೋತಾನೆ, ಮತ್ತೊಂದು ಬಾಟಲ್ ನಲ್ಲಿ ಬಂಡಿಯಾಗಿ ಮಾಡ್ತಾನೆ. ಅವತ್ತು ರಾತ್ರಿ ಯಾವ ಜಾಗದಲ್ಲಿ ಆಯುಷ್ ಸುಸು ಮಾಡಿದ್ನೋ ಅಲ್ಲಿಗೆ ಸಾಧು ಜೊತೆ ಹೋಗಿ ಒಂದು ಹಾರನ ಹಾಕಿ ಅಗರ್ಬತ್ತಿ ಹಚ್ಚಿ ಪೂಜೆ ಮಾಡ್ತಾನೆ. ಆವಾಗಿಂದ ಆಯುಷ್ ಸರಿಯಾಗಿದ್ದಾನೆ. ಯತ್ರ ತತ್ರ ಸರ್ವತ್ರ ಮೂತ್ರ ವಿಸರ್ಜನೆ ಮಾಡಬೇಡಿ, ಧನ್ಯವಾದ. ಒಂದು ಕಾಲೇಜಲ್ಲಿ ಮೂರ್ ಜನ ಸ್ನೇಹಿತರು ಓದ್ತಾ ಇದ್ರು, ಆಕಾಶ್, ಆಯುಷ್ ಮತ್ತೆ ಮಹೇಶ್. ಮೂರು ಜನ ಹಾಸ್ಟೆಲ್ ಅಲ್ಲಿ ಇದ್ರು. ಆಯುಷ್ ನ ಹಾಸ್ಟೆಲ್ ದೂರ ಮತ್ತೆ ಬೇರೆನೆ ಇತ್ತು. ಮಹೇಶ್, ಆಯುಷ್ ಫೋನ್ ಮಾಡು, ಫಿಲಂ ನೋಡಕ್ ಹೋಗೋಣ. ಆಯುಷ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನಾನು ಆಕಾಶ್ ಮೂವಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದೀವಿ, ನೀನು ಬಂದ್ಬಿಡು. ಹಾ ಖಂಡಿತ ಬರ್ತೀನಿ. ಹೋದ್ ಸತಿ ನಾನ್ ಫಿಲಂ ಕರ್ಕೊಂಡು ಹೋಗಿದ್ದೆ, ಈ ಸತಿ ನೀವ್ ಕರ್ಕೊಂಡು ಹೋಗ್ಬೇಕು. ಹಾ ನೆನ್ಪಿದೆ. ಹಾ ಕೇಳು, ರಾತ್ರಿ 9-12 ಗಂಟೆ ಶೋಗ್ ಹೋಗೋಣ. ಸರಿ ಆಯ್ತು. ಮೂರು ಜನ ಸಿನಿಮಾ ನೋಡೋ ಪ್ಲಾನ್ ಮಾಡ್ತಾರೆ. ರಾತ್ರಿ ಅದು 12 ಗಂಟೆಗೆ ಮೂರು ಜನ ಊಟ ಮಾಡ್ಕೊಂಡು ಸಿನಿಮಾ ನೋಡೋದಿಕ್ಕೆ ಅಂತ ಹೊರಡ್ತಾರೆ. ಆ ಸಿನಿಮಾ ದೋ ಗಜ್ ಜಮೀನ್ ಕೆ ನೀಚೆ ಭೂತದ ಹಾರರ್ ಸಿನಿಮಾ ಆಗಿತ್ತು. ಮೂರು ಜನ ಸಿನಿಮಾ ನೋಡ್ಕೊಂಡು ಖುಷಿಯಿಂದ ಹೊರಗ್ ಬರ್ತಾರೆ, ಮತ್ತೆ ಟಾಂಗಾ ಗಾಡಿಗೆ ಹೋಗಿ ಕೂತ್ಕೋತಾರೆ. ರಿಕ್ಷಾದವನು ಗಾಡಿನ ಎಳ್ಕೊಂಡು ಹೋಗ್ತಾ ಇದ್ದ. ಮೂರು ಜನ ಸ್ನೇಹಿತರು ಆ ಗಾಡಿನಲ್ಲಿ ಕೂತ್ಕೊಂಡಿದ್ರು. ಆಕಾಶ್ ಮತ್ತೆ ಮಹೇಶ್ ನ ಹಾಸ್ಟೆಲ್ ಪಕ್ಕದಲ್ಲೇ ಇತ್ತು, ಆಯುಷ್ ದೂರದ ಹಾಸ್ಟೆಲ್ ಅಲ್ಲಿದ್ದ. ರಿಕ್ಷಾ ನಿಲ್ಸಿ, ನಾವಿಬ್ರು ಇಲ್ಲೇ ಇಳಿತೀವಿ. ಸರಿ ಆಯುಷ್, ಹುಷಾರಾಗೋಗು, ಬಾ ಬಾಯ್. ನಾಳೆ ಸಿಗೋಣ ಕಾಲೇಜಲ್ಲಿ, ಬಾ ಬಾಯ್. ಇಬ್ರು ಸ್ನೇಹಿತರು ಇಳಿದು ಹೊರಟೋಗ್ತಾರೆ. ಆಯುಷ್ ಕೂಡ ರಿಕ್ಷಾಯಿಂದ ಇಳಿದು ಒಂದು ಮೂಲೆನಲ್ಲಿ ಸುಸು ಮಾಡಕ್ ಹೋದ. ಅವನು ಪಕ್ಕದಲ್ಲೇ ಅವನ ಗಮನ ಹೋಗತ್ತೆ, ಆಮೇಲೆ ಅವನಿಗೆ ಭಯ ಆಗತ್ತೆ. ಅಲ್ಲಿ ಮದುವೆ ಹೆಣ್ಣಿನ ಕೈ ಕಟ್ಟಾಗಿ ಬಿದ್ದಿತ್ತು. ಅವಳ ಕೈಯಲ್ಲಿ ಒಡವೆ, ಬಳೆ, ಉಂಗುರ ಎಲ್ಲಾ ಕೂಡ ಬಿದ್ದಿತ್ತು. ಆಯುಷ್ ಹೆದರ್ಕೊಂಡು ರಿಕ್ಷಾ ಕಡೆ ಓಡ್ ಹೋಗ್ತಾನೆ, ಮತ್ತೆ ರಿಕ್ಷಾದಲ್ಲಿ ಕೂತ್ಕೋತಾನೆ. ಅವನಿಬ್ರು ಸ್ನೇಹಿತರು ಹೊರಟೋಗಿದ್ರು, ಹಾಗಾಗಿ ರಿಕ್ಷಾದವನ್ಗೆ ಹೇಳ್ತಾನೆ, ಅಣ್ಣ ರಿಕ್ಷಾನ ಸ್ವಲ್ಪ ವೇಗವಾಗಿ ಓಡಿಸಿ, ನಾನ್ ಬೇಗ ಹಾಸ್ಟೆಲ್ಗೆ ಹೋಗ್ಬೇಕು. ಸರ್ ಏನಾಯ್ತು, ನೀವ್ ತುಂಬಾ ಗಾಬರಿಯಾಗಿದ್ದೀರಾ? ಇಲ್ಲ ಇಲ್ಲ ಹಾಗೇನಿಲ್ಲ, ನಾನ್ ಹಾಗೆ ಬೇಗ ಹೋಗ್ಬೇಕು ಅನ್ಕೊಂಡೆ. ತಡರಾತ್ರಿ ಆಗಿದೆ, ಸ್ಮಶಾನ ರೋಡಲ್ಲಿ ನಾವಿಬ್ರು ಮಾತ್ರ ಇದೀವಿ. ನೀವ್ ಯಾವ ರೀತಿ ಓಡ್ ಬಂದ್ರು ಮತ್ತೆ ನಿಮ್ ಮುಖ ನೋಡ್ತಿದ್ರೆ ಅದ್ರಿಂದ ಗೊತ್ತಾಗುತ್ತೆ ಏನೋ ವಿಷಯ ಇದೆ ಅಂತ. ನೀವ್ ಯಾಕೆ ಹೆದರ್ಕೊಂಡಿದ್ದೀರಾ ಹೇಳಿ, ನನ್ ಕೈಯಲ್ಲಾದ್ರೆ ಸಹಾಯ ನಾನ್ ಖಂಡಿತ ಮಾಡ್ತೀನಿ. ಅಣ್ಣ ನನ್ನ ಹಾಸ್ಟೆಲ್ ಬೇಗ ಕರ್ಕೊಂಡೋಗಿ ಅದೊಂದು ಸಹಾಯ ಮಾಡಿ ಸಾಕು. ನೋಡಿ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ನೀವು ನನ್ನ ಹತ್ರ ಹೇಳಿ, ನಾನು ಹಾಗೆ ಕೇಳಿಸ್ಕೊಂಡು ಹಾಸ್ಟೆಲ್ ಹತ್ರ ವೇಗವಾಗಿ ಹೋಗ್ತೀನಿ.
ರಿಕ್ಷಾದವನು ನಿಧಾನವಾಗಿ ಹೋಗ್ತಾ ಇದ್ದ. ಆಯುಷ್ ರಿಕ್ಷಾದವನ್ಗೆ ಆ ಕೈ ಬಗ್ಗೆ ಹೇಳ್ತಾನೆ. ಆಯುಷ್ ಅರ್ಧ ದಾರಿ ತಲುಪಿರಬಹುದು. ಆಗ ರಿಕ್ಷಾದವನು ಬ್ರೇಕ್ ಹಾಕ್ತಾನೆ. ಅಣ್ಣ, ರಿಕ್ಷಾ ಯಾಕೆ ನಿಲ್ಸಿದ್ರಿ? ಏನಾಯ್ತು? ಏನು ಇಲ್ಲ, ಒಂದ್ ನಿಮಿಷ ನೀವ್ ಕೆಳಗಿಳಿರಿ. ಆದ್ರೆ ಏನಾಯ್ತು? ಅಯ್ಯೋ, ಏನೂ ಆಗಿಲ್ಲ, ನೀವು ಸ್ವಲ್ಪ ಕೆಳಗಿಳಿರಿ, ನಾನು ಸೀಟ್ ಕೆಳಗಿಂದ ಏನೋ ಒಂದು ವಸ್ತುನ ತೆಗಿಬೇಕು. ಆಯುಷ್ಗೆ ಏನು ಅರ್ಥನೇ ಆಗ್ತಾ ಇರಲ್ಲ, ಹೆದರ್ಕೊಂಡು ನಡಕ್ತಾ ಇದ್ದ. ಜೊತೆಗೆ ಆ ರಿಕ್ಷಾ ಓಡಿಸೋನು ಕೂಡ ವಿಚಿತ್ರವಾಗಿ ನಡ್ಕೋತಿದ್ದ. ಆಯುಷ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ರಿಕ್ಷಾಯಿಂದ ಕೆಳಗಿಳಿತಾನೆ. ಆಯುಷ್ ಮೊಬೈಲ್ ನೋಡ್ತಾನೆ. ಮಧ್ಯರಾತ್ರಿ 12:30 ಆಗಿರತ್ತೆ. ಅವನು ನೋಡ್ತಾನೆ, ರಿಕ್ಷಾದವನು ಸೀಟ್ ಅನ್ನ ತೆಗೆದು ಬಿಡ್ತಾನೆ. ಅದ್ರ ಕೆಳಗಡೆಯಿಂದ ಒಂದು ಬಾಕ್ಸ್ ಕಾಣಿಸುತ್ತೆ. ಅದನ್ನ ಓಪನ್ ಮಾಡಿ ಆಯುಷ್ಗೆ ಹೇಳ್ತಾನೆ. ಅಣ್ಣ, ಸ್ವಲ್ಪ ಇದನ್ನ ನೋಡಿ. ಆಯುಷ್ ಹತ್ರ ಬಂದು ಆ ಬಾಕ್ಸ್ ಅನ್ನ ನೋಡ್ತಾನೆ. ಮತ್ತೆ ಹೆದರ್ಕೋತಾನೆ. ಹೆದರ್ಕೊಂಡು ತುಂಬಾ ಜೋರ ಕೂಕೋತಾನೆ. ಏನಿದ ಅದೇ ಕೈಯ, ನೀವ್ ನೋಡಿದ್ರಲ್ಲ ಅದು? ರಿಕ್ಷಾದವನ್ ಧ್ವನಿ ಬದಲಾಗಿರತ್ತೆ, ಭೂತರ. ಆಯುಷ್ ನೋಡ್ತಾನೆ, ಮತ್ತೆ ತುಂಬಾ ಜೋರಾಗೆ ಹಾಸ್ಟೆಲ್ ಕಡೆ ಓಡ್ ಹೋಗ್ತಾನೆ. ತುಂಬಾ ಜೋರಾಗಿ ಓಡ್ತಾ ಅವನು ಹಾಸ್ಟೆಲ್ಗೆ ಹೋಗ್ತಾನೆ. ಹಾಸ್ಟೆಲ್ ಗೇಟ್ ನಲ್ಲಿ ವಾಚ್ಮ್ಯಾನ್ ಕೂತಿದ್ದ. ಏನಾಯ್ತು, ಯಾಕೆ ನೀವು ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ವಾಚ್ಮ್ಯಾನ್, ಮೊದಲು ಗೇಟ್ ಅನ್ನ ತೆಗಿ. ಗೇಟ್ ಅನ್ನ ತೆಗಿತೀನಿ, ಆದ್ರೆ ಯಾಕೆ ಗಾಬರಿಯಾಗಿದ್ದೀರಾ? ಆಯುಷ್ ವಾಚ್ಮ್ಯಾನ್ ಮೇಲೆ ಕಿರ್ಚಾಡ್ಕೊಂಡು ಹೇಳ್ತಾನೆ, ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ, ಗೇಟ್ ತೆಗಿರಿ. ವಾಚ್ಮ್ಯಾನ್ ಗೇಟ್ ತೆಗಿತಾನೆ. ಅವನು ಒಳಗಡೆ ಬರ್ತಾನೆ. ವಾಚ್ಮ್ಯಾನ್ ಆಯುಷ್ಗೆ ಒಂದ್ ಗ್ಲಾಸ್ ನೀರ್ ಕೊಡ್ತಾನೆ. ನಿಮಗ್ ನನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಾನು 2 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ನನ್ನ ಹತ್ರ ನಿಮ್ ತೊಂದ್ರೆ ಹೇಳ್ಬೋದು. ಒಂದ್ ವೇಳೆ ನನ್ ಕೈಯಲ್ಲಿ ಸಹಾಯ ಮಾಡಕ್ಕಾದ್ರೆ ನಾನು ಖಂಡಿತ ಸಹಾಯ ಮಾಡ್ತೀನಿ, ಪರವಾಗಿಲ್ಲ ಹೇಳಿ. ಆಯುಷ್ ಅನ್ಕೊಂಡ, ಗೇಟ್ ಕ್ಲೋಸ್ ಆಗಿದೆ, ಹಾಗಾಗಿ ನಾನು ಸುರಕ್ಷಿತವಾಗಿದ್ದೀನಿ ಅಂತ. ಹಾಗಾಗಿ ವಾಚ್ಮ್ಯಾನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಮೂವಿ ನೋಡಾದ್ಮೇಲೆ ಒಂದ್ ರಿಕ್ಷಾ ಅಲ್ಲಿ ಬಂದೆ. ನನ್ಗೆ ಅರ್ಜೆಂಟ್ ಆಗಿ ಟಾಯ್ಲೆಟ್ ಬಂತು. ನಾನ್ ರಿಕ್ಷಾಯಿಂದ ಇಳಿದು ಒಂದ್ ಕಡೆ ಟಾಯ್ಲೆಟ್ ಮಾಡಿದೆ. ಅಲ್ಲಿ ಒಂದು ಹುಡುಗಿಯ ಕೈ ಇತ್ತು, ಅದು ಕಟ್ಟಾಗಿ ಬಿದ್ದಿತ್ತು. ಆ ಕೈಗೆ ಮೆಹಂದಿ ಹಾಕಿತ್ತು, ಮತ್ತೆ ಚಿನ್ನದ ಬಳೆ, ಚಿನ್ನದ ಒಡವೆಗಳೆಲ್ಲ ಇತ್ತು. ಆ ಕೈ ನನಗೆ ಕಾಣಿಸ್ತು. ಅದಾದ್ಮೇಲೆ ರಿಕ್ಷಾ ಅವನ್ಗೆ ನಾನು ಈ ವಿಷಯ ಹೇಳಿದೆ. ರಿಕ್ಷಾ ಅವನು ಕೂಡ ಸೇಮ್ ಅದೇ ಕೈನ ತೋರಿಸ್ದ. ಅದಕ್ಕೆ ನಾನು ಓಡ್ತಾ ಓಡ್ತಾ ಬೇಗ ಹಾಸ್ಟೆಲ್ಗೆ ಬಂದೆ, ಯಾಕಂದ್ರೆ ಅವನು ದೇವ. ಇಷ್ಟೇನೆ ವಿಷಯ. ಓಕೆ, ಪರವಾಗಿಲ್ಲ ಬಿಡಿ, ನೀವು ಹೋಗಿ ವಿಶ್ರಾಂತಿ ತಗೊಳ್ಳಿ. ಆಯುಷ್ ಮುಂದೆ ಹೋಗ್ತಾನೆ. ಆಗ ಹಿಂದೆಯಿಂದ ವಾಚ್ಮ್ಯಾನ್ ಹೇಳ್ತಾನೆ, ಒಂದ್ ನಿಮಿಷ ಇಲ್ಲಿ ನೋಡಿ. ಆಯುಷ್ ಹಿಂದೆ ತಿರುಗಿ ನೋಡ್ತಾನೆ. ವಾಚ್ಮ್ಯಾನ್ ಕೈಯಲ್ಲೂ ಕೂಡ ಅದೇ ಕೈ ಇರತ್ತೆ, ಮದುವೆ ಹೆಣ್ಣಿನ ಮೂರ್ತ ಹೋಗಿರೋ ಕೈ ಆಗಿರತ್ತೆ. ಏನು ಇದು, ಅದೇ ಕೈಯಾ? ಆಯುಷ್ ಹಾಸ್ಟೆಲ್ ಒಳಗಡೆ ಹೋಗೋದನ್ನ ಬಿಟ್ಟು ಹೊರಗಡೆ ಓಡ್ ಬರ್ತಾನೆ. ಅವನೊಂದು ಕಲ್ಲನ್ನ ಎಡವಿ ಬಿದ್ದು ಹೋಗ್ತಾನೆ. ಆಯುಷ್ ಕಣ್ಬಿಟ್ಟಾಗ ನೋಡ್ತಾನೆ, ಅವನೊಂದು ಹಾಸ್ಪಿಟಲ್ ನಲ್ಲಿರ್ತಾನೆ. ಅವನ ಪಕ್ಕದಲ್ಲಿ ಅವರ ಅಪ್ಪ ಅಮ್ಮ ಕೂಡ ಇರ್ತಾರೆ. ಡಾಕ್ಟರ್ ಒಳಗಡೆ ಬರ್ತಾರೆ, ಅವ್ರ ಜೊತೆ ಒಬ್ಳು ನರ್ಸ್ ಕೂಡ ಇದ್ಲು. ಅವಳ ಕೈನಲ್ಲಿ ಒಂದು ಟ್ರೇ ಕೂಡ ಇರತ್ತೆ, ಆ ಟ್ರೇನ ಒಂದು ಬಟ್ಟೆನಲ್ಲಿ ಮುಚ್ಚಿರ್ತಾರೆ. ನೀವೆಲ್ಲ ಸ್ವಲ್ಪ ಹೊರಗೋಗಿ. ಆಯುಷ್ ಚೆಕಪ್ ನ ಡಾಕ್ಟರ್ ಮಾಡ್ತಾರೆ. ನೀನು ಚೆನ್ನಾಗೇ ಇದೆಯಾ, ನಿನ್ಗೇನೂ ಆಗಿಲ್ಲ, ಆದ್ರೆ ಯಾಕೆ ನಿನ್ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆ? ಏನಾಯ್ತು ನಿನ್ಗೆ? ಯಾಕೆ ನೀನು ಇಲ್ಲಿ ಬಂದೆ? ನೀನು ಕಸದಲ್ಲಿ ಬಿದ್ದು ಪೂರ್ತಿ ಕೊಳಕಾಗಿದ್ದೆ, ಅಷ್ಟಕ್ಕೂ ಅಂತದ್ ಏನಾಯ್ತು? ನನ್ಗೆ ಭಯ ಆಗ್ತಿದೆ, ಆ ಹುಡುಗಿಯ ಕೈ. ಆಯುಷ್ ಡಾಕ್ಟರ್ಗೆ ಹಿಂದೆ ನಡೆದಿದ್ದಂತ ಎಲ್ಲಾ ಘಟನೆನೂ ಹೇಳ್ತಾನೆ. ಡಾಕ್ಟರ್ ನರ್ಸ್ ಕಡೆ ಸನ್ನೆ ಮಾಡ್ತಾರೆ. ನರ್ಸ್ ಅಲ್ಲಿಗೆ ಬರ್ತಾಳೆ, ಟ್ರೇ ಮೇಲಿದ್ದಂತ ಬಟ್ಟೆನ ತೆಗೆದು, ಇದು ಅದೇ ಕೈಯ ನೋಡಿ, ಸ್ವಲ್ಪ ಸರಿಯಾಗಿ ಹೇಳಿ. ಆಯುಷ್ ನೋಡ್ತಿದ್ದ ಹಾಗೆ ಮೂರ್ಛೆ ಹೋಗ್ತಾನೆ. ಇದಕ್ಕಿದ್ದ ಹಾಗೆ ಡಾಕ್ಟರ್ ಮತ್ತೆ ನರ್ಸ್ ಮಾಯ ಹೋಗ್ತಾರೆ. ತಿಂಗಳ ನಂತರ ಆಯುಷ್ ಅಪ್ಪ ಅಮ್ಮ ಅವನ ಬಗ್ಗೆ ಯೋಚನೆ ಮಾಡ್ತಿದ್ರು, ಅವನು ಹುಚ್ಚಂತರ ಆಗೋಗಿದ್ದ. ಆಗ ಆಯುಷ್ನ ಮಾಮ ಒಬ್ಬ ಸಾಧುನ ಕರ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಸಾಧು ಆಯುಷ್ನ ನೋಡ್ತಾನೆ, ಇವನಿಗೆ ದೆವ್ವದ ಕಾಟ ಇದೆ, ದೆವ್ವ ಇವನ್ನ ಸಾಯಿಸ್ಬೇಕು ಅನ್ಕೊಂತಿದೆ. ಸಾಧು ಮಾತನ್ನ ಕೇಳಿ ಆಯುಷ್ ಅಪ್ಪ ಅಮ್ಮ ಹೆದರ್ಕೋತಾರೆ. ಆದ್ರೆ ಇದಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನಿದೆ? ಕಾರಣ ಅಂತೂ ಇದೆ, ಅದಕ್ಕೆ ಹೋಮ ಮಾಡ್ಬೇಕಾಗಿದೆ, ಆಗ ನಮ್ಗೆ ಗೊತ್ತಾಗುತ್ತೆ ಇದ್ರಿಂದ ಯಾರಿರೋದು ಅಂತ, ಹಾಗೆ ಕಾರಣ ಏನು ಅಂತ. ಸಾಧು ಹೋಮ ಮಾಡ್ತಾನೆ, ಮತ್ತೆ ಭೂತದ ಹತ್ರ ಮಾತಾಡ್ತಾನೆ. ಅಷ್ಟಕ್ಕೂ ನೀನು ಆಯುಷ್ ಹಿಂದೆ ಯಾಕೆ ಬಿದ್ದಿದ್ಯಾ? ಅವನು ನನ್ನ ಗುಂಡಿ ಮೇಲೆ ಸುಸ್ಸು ಮಾಡ್ದ, ನಾನು ಮದುವೆ ದಿನಾನೇ ಸತ್ ಹೋಗಿದ್ದೆ, ಅದ್ರ ಜೊತೆಗೆ ನನ್ನ ಮೇಲೆ ಇವನು ಸುಸ್ಸು ಮಾಡ್ಬಿಟ್ಟ. ಈಗ ನಾನು ಇವನನ್ನ ಸಾಯಿಸಿ ಮದ್ವೆ ಮಾಡ್ಕೋತೀನಿ, ಆಗ ನಾವಿಬ್ರು 7-7 ಜನ್ಮಕ್ಕೂ ಒಟ್ಟಿಗಿರ್ತೀವಿ. ಇದಂತೂ ಸಾಧ್ಯ ಇಲ್ಲ, ನಾನ್ ಈ ರೀತಿ ಮಾಡೋದಕ್ ಬಿಡೋದಿಲ್ಲ. ಅವನಿನ್ನ ಚಿಕ್ಕವನು, ಅವನನ್ನ ಕ್ಷಮಿಸ್ಬಿಡು, ಅವನ್ನ ಬಿಟ್ಬಿಡು, ಇಲ್ಲಂದ್ರೆ ನಿನ್ನ ಆತ್ಮನ ಬಾಟ್ಲಲ್ಲಿ ಬಂಧಿಸ್ಬಿಡ್ತೀನಿ. ಕ್ಷಮೆ ಗಿಮೆ ಎಲ್ಲ ನನ್ಗೇನು ಗೊತ್ತಿಲ್ಲ, ಇವನು ನನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀನಿ.
ಅವಳ ಜೊತೆ ವಾದ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಅನ್ಕೋತಾನೆ. ಹಾಗಾಗಿ ಸಾಧು ತನ್ನ ಮಂತ್ರದ ಬಲದಿಂದ ಅವಳನ್ನ ವಶಪಡಿಸ್ಕೋತಾನೆ, ಮತ್ತೊಂದು ಬಾಟಲ್ ನಲ್ಲಿ ಬಂಡಿಯಾಗಿ ಮಾಡ್ತಾನೆ. ಅವತ್ತು ರಾತ್ರಿ ಯಾವ ಜಾಗದಲ್ಲಿ ಆಯುಷ್ ಸುಸು ಮಾಡಿದ್ನೋ ಅಲ್ಲಿಗೆ ಸಾಧು ಜೊತೆ ಹೋಗಿ ಒಂದು ಹಾರನ ಹಾಕಿ ಅಗರ್ಬತ್ತಿ ಹಚ್ಚಿ ಪೂಜೆ ಮಾಡ್ತಾನೆ. ಆವಾಗಿಂದ ಆಯುಷ್ ಸರಿಯಾಗಿದ್ದಾನೆ. ಯತ್ರ ತತ್ರ ಸರ್ವತ್ರ ಮೂತ್ರ ವಿಸರ್ಜನೆ ಮಾಡಬೇಡಿ. ಧನ್ಯವಾದ.